ಎವ್ರಿವನ್, ವೆಲ್ಕಮ್ ಟು ಜಾಯಿಂಟ್ ಟುಲರ್. ಇವತ್ತಿನ ಒಂದು ಸೆಷನ್ನಲ್ಲಿ 2024 March 25 ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ. ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. ಪ್ರತಿದಿನ ಬೆಳಿಗ್ಗೆ 9 ಗಂಟೆಗೆ ಜಾಯಿಂಟ್ ಟುಲರ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ. ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ನ ಕ್ಲಾಸ್ಗಳನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಪ್ಲೇಲಿಸ್ಟ್ನ ಲಿಂಕನ್ನು ಕೊಡಲಾಗಿದೆ. ಆ ಲಿಂಕ್ ಮೂಲಕ ಹಳೆಯ ಕ್ಲಾಸ್ಗಳನ್ನು ಸಹ ತಾವು ನೋಡ್ಬೋದು. ಮತ್ತು 2024 ಹಾಗೂ 2023 ಪ್ರಚಲಿತ ಘಟನೆಗಳ ನೋಟ್ಸ್, ಟೆಸ್ಟ್ ಮತ್ತು ಕ್ಲಾಸಸ್ಗಳು ಜಾಯಿಂಟ್ ಲರ್ನ್ ಆ್ಯಪ್ನಲ್ಲಿ ಹಾಗೂ ಜಾಯಿಂಟ್ ಲರ್ನ್ ಯೂಟ್ಯೂಬ್ನ ಜಾಯಿನ್ ಬಟನ್ನಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನ್ನನ್ನು ಸ್ಟಾರ್ಟ್ ಮಾಡೋಣ. ಪ್ರಥಮ ಪ್ರಶ್ನೆ: ಪೇಮಾ ವಾಂಗ್ಚುಕ್ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇದು ಯಾವ ದೇಶದಲ್ಲಿದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಆಯ್ಕೆಗಳು: ಭಾರತ, ಭೂತಾನ್, ಚೀನಾ, ದಕ್ಷಿಣ ಕೊರಿಯಾ. ಸರಿಯಾದ ಉತ್ತರ ಆಯ್ಕೆ 2 ಆಗತ್ತೆ. ಪೇಮಾ ವಾಂಗ್ಚುಕ್ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಭೂತಾನ್ನಲ್ಲಿ ನಮಗೆ ಕಂಡುಬರುತ್ತೆ. ಈ ಒಂದು ಆಸ್ಪತ್ರೆಯ ವಿಶೇಷತೆ ಏನು ಅಂತಂದರೆ, ಇದನ್ನು ಭಾರತದ ನೆರವಿನೊಂದಿಗೆ ಭೂತಾನ್ನಲ್ಲಿ ನಿರ್ಮಾಣ ಮಾಡಲಾಗಿರುತ್ತೆ. ಈ ಒಂದು ಆಸ್ಪತ್ರೆನ ಭಾರತದ ಪ್ರಧಾನಿಗಳಾದಂತಹ ನರೇಂದ್ರ ಮೋದಿಯವರು ಮತ್ತು ಭೂತಾನ್ನ ಪ್ರಧಾನಿಯಾದಂತಹ ಶೆರಿಂಗ್ ಟೋಬ್ಗೆ ಅವರು ಜಂಟಿಯಾಗಿ ಉದ್ಘಾಟನೆಯನ್ನು ಮಾಡಿರ್ತಾರೆ. ಸೊ ಇದರ ಇಂಪಾರ್ಟೆನ್ಸ್ ಏನು ಅಂತಂದರೆ, ಇದನ್ನು ಭಾರತದ ನೆರವಿನೊಂದಿಗೆ ನಿರ್ಮಾಣ ಮಾಡ್ತಾರೆ. ಭಾರತ 2 ಹಂತದಲ್ಲಿ ಈ ಒಂದು ಆಸ್ಪತ್ರೆಗೆ ಸಹಾಯವನ್ನು ಮಾಡುತ್ತೆ. ಮೊದಲೇ ಹಂತದಲ್ಲಿ 22 ಕೋಟಿ ರೂಪಾಯಿಗಳಷ್ಟು ಸಹಾಯವನ್ನು ಮಾಡಿದರೆ, ಎರಡನೇ ಹಂತದಲ್ಲಿ 119 ಕೋಟಿ ರೂಪಾಯಿಗಳಷ್ಟು ಸಹಾಯವನ್ನು ಮಾಡಿರುತ್ತೆ. ಸೊ ತಮ್ಮ ಎಕ್ಸಾಮ್ನಲ್ಲಿ ಕೇಳೋದು, ಈ ಆಸ್ಪತ್ರೆ ಯಾವ ದೇಶದಲ್ಲಿದೆ ಮತ್ತು ಈ ಆಸ್ಪತ್ರೆನ ಯಾರು ಉದ್ಘಾಟನೆ ಮಾಡಿದ್ರು. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಭೂತಾನ್ನ ರಾಜ ಯಾರಿದ್ದಾರೆ ಪ್ರೆಸೆಂಟ್ ಅಂದರೆ, ಜಗ್ಮೆ ಕೇಸರ್ ನಾಮ್ಗೈಲ್ ವಾಂಗ್ಚುಕ್. ಹೆಸರನ್ನು ನೆನಪಿನಲ್ಲಿ ಇಟ್ಕೋಬೇಕು, ಜಗ್ಮೆ ಕೇಸರ್ ನಾಮ್ಗೈಲ್ ವಾಂಗ್ಚುಕ್ ಭೂತಾನ್ನ ರಾಜ ಪ್ರೆಸೆಂಟ್ ಆಗಿ ಇರ್ತಾರೆ. ಮತ್ತು ಇತ್ತೀಚೆಗೆ ಸೊ ಭೂತಾನ್ನ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದಂತಹ ಆರ್ಡರ್ ಆಫ್ ದಿ ಡ್ರ್ಯೂಕ್ ಗ್ಯಾಲ್ಫೋ, ಆರ್ಡರ್ ಆಫ್ ದಿ ಡ್ರ್ಯೂಕ್ ಗ್ಯಾಲ್ಫೋ ಏನಿದೆ, ಇದು ಭೂತಾನ್ನ ಅತ್ಯುನ್ನತ ನಾಗರಿಕ ಪ್ರಶಸ್ತಿ. ಈ ನಾಗರಿಕ ಪ್ರಶಸ್ತಿಯನ್ನು ನರೇಂದ್ರ ಮೋದಿ ಅವರಿಗೆ ಕೊಟ್ಟಿರ್ತಾರೆ. ಈ ಪ್ರಶಸ್ತಿಯನ್ನು ಪಡೆದುಕೊಂಡಂತಹ ಮೊದಲ ವಿದೇಶಿ ಗಣ್ಯ ವ್ಯಕ್ತಿ ನರೇಂದ್ರ ಮೋದಿ ಅವರು ಆಗ್ತಾರೆ. ಇನ್ನು ಜಾಗತಿಕ ನಕ್ಷೆಯನ್ನು ನಾವು ನೋಡಿದಾಗ ಭೂತಾನ್ ಈ ಒಂದು ಭಾಗದಲ್ಲಿ ಬರುತ್ತೆ. ಭೂತಾನ್ ಭಾರತದ 4 ರಾಜ್ಯಗಳ ಜೊತೆ ಗಡಿಯನ್ನು ಹಂಚಿಕೊಳ್ಳುತ್ತೆ. ಬಹಳ ಇಂಪಾರ್ಟೆಂಟ್ ಆಗುತ್ತೆ, ಅಸ್ಸಾಂ, ಅರುಣಾಚಲ ಪ್ರದೇಶ, ಸಿಕ್ಕಿಂ ಮತ್ತು ಪಶ್ಚಿಮ ಬಂಗಾಳ. ಈ 4 ರಾಜ್ಯಗಳ ಜೊತೆ ಭೂತಾನ್ ತನ್ನ ಗಡಿಯನ್ನು ಹಂಚಿಕೊಳ್ಳುತ್ತೆ. ಭಾರತ ಮತ್ತು ಭೂತಾನ್ ನಡುವಿನ ಗಡಿಯ ಉದ್ದ ಎಷ್ಟು ಅಂದರೆ, 699 ಕಿಲೋಮೀಟರ್ಗಳಷ್ಟು ಗಡಿರೇಖೆಯನ್ನು ಭಾರತ ಮತ್ತು ಭೂತಾನ್ ನಡುವೆ ನಾವು ಕಾಣ್ತೀವಿ. ಭೂತಾನ್ನ ರಾಜಧಾನಿ ಯಾವುದು ಅಂದರೆ ಥಿಂಪು. ಭೂತಾನ್ನ ಅಧಿಕೃತ ಭಾಷೆ ಜೋಗ್ಖಾ ಅನ್ನೋದು ಭೂತಾನ್ನ ಅಧಿಕೃತ ಭಾಷೆ ಆಗುತ್ತೆ. ಮತ್ತು ಈ ಏನು ಗಡಿರೇಖೆ ಏನಿದೆ, ಅದನ್ನು ಸಿಂಚುಲಾ ಒಪ್ಪಂದದ ಮೇರೆಗೆ 1865ನಲ್ಲಿ ಈ ಗಡಿಯನ್ನು ಸ್ಥಾಪನೆ ಮಾಡ್ತಾರೆ. ಯಾವ ಒಪ್ಪಂದ, ಸಿಂಚುಲಾ ಒಪ್ಪಂದದ ಮೇರೆಗೆ. ಮತ್ತು ಯಾವ ರಾಜ್ಯದ ಜೊತೆ ಅತಿ ಹೆಚ್ಚು ಗಡಿಯನ್ನು ಭೂತಾನ್ ಹಂಚಿಕೊಳ್ಳುತ್ತೆ, ಭಾರತದ ಯಾವ ರಾಜ್ಯ ಅಂತಂದರೆ ಅದು ಅಸ್ಸಾಂ. ಅಸ್ಸಾಂ ಜೊತೆ ಅತಿ ಹೆಚ್ಚು ಗಡಿರೇಖೆಯನ್ನು ಹಂಚಿಕೊಳ್ಳುತ್ತೆ, 267 ಕಿಲೋಮೀಟರ್ಗಳಷ್ಟು ಗಡಿಯನ್ನು ಹಂಚಿಕೊಳ್ಳುತ್ತೆ. ಅತಿ ಕಡಿಮೆ ಗಡಿ ಹಂಚಿಕೊಳ್ಳೋದು ಸಿಕ್ಕಿಂ ಜೊತೆಗೆ, 32 ಕಿಲೋಮೀಟರ್ಗಳಷ್ಟು ಗಡಿಯನ್ನು ಹಂಚಿಕೊಳ್ಳುತ್ತೆ. ಮುಂದಿನ ಪ್ರಶ್ನೆ: ಭಾರತವು ಮ್ಯೂರೇಟ್ ಆಫ್ ಪೊಟ್ಯಾಶ್ MOP ಅಂತ ಕರಿತೀವಿ, ಈ ಮ್ಯೂರೇಟ್ ಆಫ್ ಪೊಟ್ಯಾಶನ್ನು ಯಾವ ದೇಶದಿಂದ ಆಮದು ಮಾಡಿಕೊಳ್ಳುತ್ತದೆ ಅಂತ ಪ್ರಶ್ನೆ. ಆಯ್ಕೆಗಳು: ಜೋರ್ಡಾನ್, ಇಸ್ರೇಲ್. ಜೋರ್ಡಾನ್ ಮತ್ತು ಇಸ್ರೇಲ್ ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. ಭಾರತ ಜೋರ್ಡಾನ್ ಮತ್ತು ಇಸ್ರೇಲ್ನಿಂದ ಈ MOP ಮ್ಯೂರೇಟ್ ಆಫ್ ಪೊಟ್ಯಾಶ್, ಇದೊಂದು ರಸಗೊಬ್ಬರ ಆಗುತ್ತೆ, ಇದೊಂದು ಫರ್ಟಿಲೈಜರ್ ಆಗುತ್ತೆ, ಇದನ್ನು ಇಂಪೋರ್ಟ್ ಮಾಡಿಕೊಳ್ಳುತ್ತೆ, ಆಮದು ಮಾಡಿಕೊಳ್ಳುತ್ತೆ.
ಯಾಕೆ ಇದು ಸುದ್ದಿಯಲ್ಲಿದೆ ಅಂತಂದ್ರೆ, ಪ್ರಸ್ತುತ ಈ ಕೆಂಪು ಸಮುದ್ರದಲ್ಲಿ ಬಿಕ್ಕಟ್ಟು ಉಂಟಾಗಿದೆ. ಯಾವಾಗ ಈ ಕೆಂಪು ಸಮುದ್ರದಲ್ಲಿ ಬಿಕ್ಕಟ್ಟು ಉಂಟಾಯಿತು ಅದಾದ್ಮೇಲೆ ಸರಕು ಸಾಗಣೆ ಹಡಗುಗಳ ಸಂಚಾರಕ್ಕೆ ಅಡ್ಡಿಯಾಗ್ತಾ ಇದೆ. ಇದರಿಂದ ಭಾರತದಲ್ಲಿ ಹಣದುಬ್ಬರದ ಏರಿಕೆ ಆಗ್ತಾ ಇದೆ ಮತ್ತು ಆರ್ಥಿಕ ಬೆಳವಣಿಗೆ ಕೂಡ ಕುಂಠಿತ ಆಗ್ತಾ ಇದೆ. ಭಾರತ ಈ ಜೋರ್ಡಾನ್ ಮತ್ತು ಇಸ್ರೇಲ್ ನಿಂದ ಎಂಒಪಿ ಅನ್ನು ಇಂಪೋರ್ಟ್ ಮಾಡಿಕೊಳ್ಳುತ್ತೆ. ಸೊ ಹಾಗಾಗಿ ಕೆಂಪು ಸಮುದ್ರದಲ್ಲಿ ಉಂಟಾಗಿರುವ ಬಿಕ್ಕಟ್ಟಿನಿಂದ ಈ ಎಂಒಪಿಯ ಪೂರೈಕೆಯಲ್ಲೂ ಕೂಡ ವ್ಯತ್ಯಾಸ ಆಗ್ತಾ ಇದೆ. ಈ ಒಂದು ಕಾನ್ಸೆಪ್ಟ್ ಅನ್ನ ನಾವು ಜಾಗತಿಕ ನಕ್ಷೆಯಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಈ ಒಂದು ಮ್ಯಾಪ್ ಅನ್ನ ನಾವು ನೋಡಿದಾಗ ಭಾರತ ಈ ಒಂದು ಭಾಗದಲ್ಲಿ ಬರುತ್ತೆ, ಈ ಭಾಗದಲ್ಲಿ ಜೋರ್ಡಾನ್ ಮತ್ತು ಇಸ್ರೇಲ್ ಬರುತ್ತೆ. ನಾವು ಜೋರ್ಡಾನ್ ಮತ್ತು ಇಸ್ರೇಲ್ ನಿಂದ ಎಂಒಪಿ ಅನ್ನ ಮ್ಯೂರೇಟ್ ಆಫ್ ಪೊಟ್ಯಾಶ್ ಅನ್ನ ಇಂಪೋರ್ಟ್ ಮಾಡ್ಕೋತೀವಿ. ಯಾವ ರೀತಿ ಇಂಪೋರ್ಟ್ ಮಾಡ್ಕೋತೀವಿ? ಸೊ ಒಂದು ಹಡಗುಗಳ ಮುಖಾಂತರ ಇಂಪೋರ್ಟ್ ಮಾಡ್ಕೋತೀವಿ, ಸರಕು ಸಾಗಣೆ ಹಡಗುಗಳ ಮೂಲಕ. ಈ ಹಡಗುಗಳು ಈ ಕೆಂಪು ಸಮುದ್ರವನ್ನು ಬಳಸ್ಕೊಂಡು, ಕೆಂಪು ಸಮುದ್ರ ಈ ಭಾಗದಲ್ಲಿ ಕೆಂಪು ಸಮುದ್ರ ಇದೆ, ಈ ಕೆಂಪು ಸಮುದ್ರವನ್ನು ಬಳಸ್ಕೊಂಡು ಏಡೆನ್ ಕೊಲ್ಲಿಯನ್ನು ಬಳಸ್ಕೊಂಡು ಈ ರೀತಿಯಾಗಿ ಭಾರತಕ್ಕೆ ಪೂರೈಕೆ ಆಗುತ್ತೆ. ಬಟ್ ಇವಾಗ ಏನಾಗಿದೆ ಸಮಸ್ಯೆ ಅಂದ್ರೆ, ಈ ಕೆಂಪು ಸಮುದ್ರದಲ್ಲಿ ಬಿಕ್ಕಟ್ಟು ಉಂಟಾಗಿದೆ. ಬಿಕ್ಕಟ್ಟು ಅಂತಂದ್ರೆ ಈ ಸರಕು ಸಾಗಣೆ ಹಡಗುಗಳನ್ನ ಗುರಿಯಾಗಿಸಿಕೊಂಡು ಯೆಮೆನ್ ದೇಶದ ಹೌತಿ ಬಂಡುಕೋರರ ಗುಂಪು ದಾಳಿ ಮಾಡ್ತಾ ಇದೆ. ಯಾಕೆ ದಾಳಿ ಮಾಡ್ತಾ ಇದ್ದಾರೆ ಅಂತಂದ್ರೆ, ಕೇವಲ ಭಾರತದ ಹಡಗುಗಳು ಮಾತ್ರ ಅಲ್ಲ, ಈ ಕೆಂಪು ಸಮುದ್ರದ ಮೂಲಕ ಹೋಗುವಂತಹ ಸಂಚಾರ ಮಾಡುವಂತಹ ಬೇರೆ ಬೇರೆ ದೇಶದ ವಾಣಿಜ್ಯ ಹಡಗುಗಳನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡ್ತಾ ಇದ್ದಾರೆ. ದಾಳಿಗೆ ಕಾರಣ ಏನು ಅಂದ್ರೆ, ಇಸ್ರೇಲ್ ಮತ್ತು ಹಮಾಸ್ ಯುದ್ಧದಲ್ಲಿ ಇಸ್ರೇಲ್ಗೆ ಸಪೋರ್ಟ್ ಮಾಡುವಂತಹ ದೇಶಗಳನ್ನ ಗುರಿಯಾಗಿಸಿಕೊಂಡು ಇವರು ದಾಳಿಯನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಕೆಂಪು ಸಮುದ್ರದಲ್ಲಿ ಬಿಕ್ಕಟ್ಟು ಉಂಟಾಗಿದೆ. ಕೇವಲ ಒಂದು ಅಮೆರಿಕ ಮಾತ್ರ ಅಲ್ಲ, ಅಥವಾ ಬೇರೆ ಬೇರೆ ಫ್ರಾನ್ಸ್ ಮಾತ್ರ ಅಲ್ಲ, ಆಲ್ಮೋಸ್ಟ್ ಯುರೋಪ್ ದೇಶದ ಅಥವಾ ಯುರೋಪ್ ಕಾಂಟಿನೆಂಟ್ ನಲ್ಲಿ ಬರುವಂತಹ ಬೇರೆ ಬೇರೆ ದೇಶಗಳ ಒಂದು ಹಡಗುಗಳನ್ನ ಗುರಿಯಾಗಿಸಿಕೊಂಡು ದಾಳಿಯನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಬಿಕ್ಕಟ್ಟು ಉಂಟಾಗಿರುತ್ತೆ. ಸೊ ಇಲ್ಲಿ ಇನ್ನೊಂದು ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ, ಈ ಹೌತಿ ಬಂಡುಕೋರರ ಗುಂಪು ಯಾವ ದೇಶಕ್ಕೆ ಸಂಬಂಧಪಡುತ್ತೆ ಅದನ್ನು ಕೂಡ ತಮ್ಮ ಎಕ್ಸಾಮ್ನಲ್ಲಿ ಕೇಳುವಂತಹ ಸಾಧ್ಯತೆ ಇರುತ್ತೆ. ಹೌತಿ ಬಂಡುಕೋರರ ಗುಂಪು ಯೆಮೆನ್ ದೇಶದಲ್ಲಿ ಇರುವಂತಹ ಒಂದು ಗುಂಪಾಗುತ್ತೆ. ಇನ್ನು ಗಲ್ಫ್ ಆಫ್ ಏಡೆನ್ನ ಆ ಕಡೆ ಯಾವ ದೇಶ ಇದೆ, ಯೆಮೆನ್ ಬರುತ್ತೆ, ಮತ್ತು ಕೆಳಗಡೆ ಈ ಕಡೆ ಸೊಮಾಲಿಯಾ ಬರುತ್ತೆ. ಎರಡೂ ಪಾಯಿಂಟ್ಗಳು ಇಂಪಾರ್ಟೆಂಟ್ ಆಗುತ್ತೆ. ಗಲ್ಫ್ ಆಫ್ ಏಡೆನ್ನ ಸುತ್ತ ಇರುವಂತಹ ದೇಶಗಳು ಯಾವುದು, ಮೇಲ್ಗಡೆ ಯೆಮೆನ್ ಬರುತ್ತೆ, ಕೆಳಗಡೆ ಸೊಮಾಲಿಯಾ ಬರುತ್ತೆ. ಇನ್ನು ಕೆಂಪು ಸಮುದ್ರದ ಸುತ್ತ ಇರುವಂತಹ ದೇಶಗಳು ಯಾವ್ದಾವ್ದು ಬರುತ್ತೆ, ಈಜಿಪ್ಟ್, ಹಾಗೆ ಸುಡಾನ್, ಎಟಿರಿಯಾ, ಡಿಜಿಬೌಟಿ, ಸೊಮಾಲಿಯಾ, ಸೊ ಈ ಕಡೆ ಯೆಮೆನ್, ಈ ಕಡೆ ಸೌದಿ ಅರೇಬಿಯಾ, ಹಾಗೆ ಈ ಕಡೆ ಜೋರ್ಡಾನ್. ಸೊ ಎಲ್ಲಾ ದೇಶಗಳು ಈ ಒಂದು ಕೆಂಪು ಸಮುದ್ರದ ಸುತ್ತ ನಮಗೆ ಕಂಡು ಬರುತ್ತೆ. ಸೊ ಇದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಕೆಂಪು ಸಮುದ್ರವನ್ನ ಮತ್ತು ಮೆಡಿಟರೇನಿಯನ್ ಸಮುದ್ರವನ್ನ ಸುವೇಜ್ ಕೆನಾಲ್ ಏನ್ ಮಾಡುತ್ತೆ, ಅದು ಕನೆಕ್ಟ್ ಮಾಡುತ್ತೆ. ಸೊ ಇದು ಜಿಯೋಗ್ರಾಫಿಕಲ್ ಆಗಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಜಿಯೋಗ್ರಾಫಿಕಲ್ ಐಡೆಂಟಿಫಿಕೇಶನ್ ನಮಗೆ ಗೊತ್ತಿರಬೇಕು, ಯಾವ ಭಾಗ ಎಲ್ಲೆಲ್ಲಿ ಬರುತ್ತೆ ಅಂತ. ಸೊ ಎಲ್ಲವನ್ನ ಕೂಡ ತಾವು ನೆನಪಿನಲ್ಲಿ ಇಟ್ಕೋಬೇಕಾಗುತ್ತೆ. ಮುಂದಿನ ಪ್ರಶ್ನೆ, ಮಾಸ್ಕೋ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇದು ಯಾವ ದೇಶದ ರಾಜಧಾನಿಯಾಗಿದೆ? ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆಪ್ಷನ್ಸ್ ಅನ್ನು ನೋಡೋಣ, ರಷ್ಯಾ, ಉಕ್ರೇನ್, ಬೆಲಾರಸ್, ಉತ್ತರ ಕೊರಿಯಾ. ಸರಿಯಾದ ಉತ್ತರ ಆಯ್ಕೆ ಒಂದಾಗುತ್ತೆ. ಸೊ ಮಾಸ್ಕೋ ರಷ್ಯಾದ ರಾಜಧಾನಿ ಆಗುತ್ತೆ. ಸೊ ಮಾಸ್ಕೋದಲ್ಲಿ ರೀಸೆಂಟ್ ಆಗಿ ಒಂದು ಅಟ್ಯಾಕ್ ಆಗುತ್ತೆ, ಒಂದು ಫಂಕ್ಷನ್ ಅಲ್ಲಿ, ಒಂದು ಕಾರ್ಯಕ್ರಮವೊಂದರ ನಡೀಬೇಕಾಗಿದ್ದಂತಹ ಕ್ರಾಕಸ್ ಸಿಟಿ ಹಾಲ್ನಲ್ಲಿ ಒಂದು ಅಟ್ಯಾಕ್ ಆಗುತ್ತೆ, ಒಂದು ಟೆರರಿಸ್ಟ್ ಇಂದ ಅಟ್ಯಾಕ್ ಆಗುತ್ತೆ. ಇದರಲ್ಲಿ ಸುಮಾರು 133 ಮಂದಿ ಸಾವನ್ನ ಅಪ್ತಾರೆ. ಸೊ ಈ ಒಂದು ದಾಳಿಯ ಹೊಣೆಯನ್ನ ಇಸ್ಲಾಮಿಕ್ ಸ್ಟೇಟ್ ಸಂಘಟನೆ ಹೊತ್ತುಕೊಳ್ಳುತ್ತೆ. ನಾವೇ ಈ ದಾಳಿಯನ್ನ ಮಾಡಿದೀವಿ ಅಂತ ಹೇಳಿ ಹೇಳ್ತಾ ಇದೆ. ಬಟ್ ಮುಖ್ಯವಾಗಿ ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಏನು ಅಂದ್ರೆ, ರಷ್ಯಾ ದೇಶದ ರಾಜಧಾನಿ ಮತ್ತು ಯಾಕೆ ಸುದ್ದಿಯಲ್ಲಿದೆ ಅದು ನಮಗೆ ಗೊತ್ತಿರಬೇಕಾಗತ್ತೆ. ಮತ್ತು ರಷ್ಯಾ ದೇಶದ ಅಧ್ಯಕ್ಷರಾಗಿ ವ್ಲಾದಿಮಿರ್ ಪುಟಿನ್ ಅವರು ಆಯ್ಕೆ ಆಗ್ತಾರೆ. ರೀಸೆಂಟ್ ಆಗಿ ವ್ಲಾದಿಮಿರ್ ಪುಟಿನ್ ಅವರು ಆಯ್ಕೆ ಆಗ್ತಾರೆ. ಮತ್ತು ರಷ್ಯಾ ಇನ್ನೊಂದು ಕಾರಣಕ್ಕಾಗಿ ಸುದ್ದಿಯಲ್ಲಿದೆ. ರಷ್ಯಾ ಮತ್ತು ಬೆಲಾರಸ್ ಈ ಎರಡೂ ದೇಶಗಳನ್ನ 2024 ಪ್ಯಾರಿಸ್ ಒಲಿಂಪಿಕ್ಸ್ಗೆ ನಿಷೇಧವನ್ನ ಹೇರ್ತಾರೆ. ಯಾಕೆ ರಷ್ಯಾ ಮತ್ತು ಬೆಲಾರಸ್ ದೇಶಗಳ ಮೇಲೆ ನಿಷೇಧ ಹೇರಿದ್ದಾರೆ ಅಂತಂದ್ರೆ, ಒಂದು ಯುದ್ಧ ಏನ್ ಮಾಡ್ತಾ ಇದೆ, ಉಕ್ರೇನ್ ಮೇಲೆ ಏನ್ ಯುದ್ಧ ಮಾಡ್ತಾ ಇದೆ, ಆ ಒಂದು ರೀಸನ್ಗಾಗಿ ಈ ಎರಡೂ ದೇಶಗಳ ಮೇಲೆ ನಿಷೇಧ ಹೇರಿದ್ದಾರೆ. ಆದ್ರೆ ಈ ಎರಡೂ ದೇಶದ ಅಥ್ಲೀಟ್ಗಳು ತಟಸ್ಥ ಆಟಗಾರರಾಗಿ
ಅಥವಾ ತಟಸ್ಥ ಅಥ್ಲೀಟ್ಗಳಾಗಿ ಭಾಗವಹಿಸಬಹುದು. ಸೊ ರಷ್ಯಾ ಮತ್ತು ಬೆಲಾರಸ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ನಲ್ಲಿ ಕೇಳ್ತಾರೆ. ಮತ್ತು ರಷ್ಯಾ ಇನ್ನೊಂದು ಕಾರಣಕ್ಕಾಗಿ ಸುದ್ದಿಯಲ್ಲಿದೆ ಏನು ಅಂತಂದ್ರೆ, ದಕ್ಷಿಣ ಕೊರಿಯಾ ಒಂದು ಆರೋಪವನ್ನು ಮಾಡ್ತಾ ಇದೆ. ಏನು ಆರೋಪ ಅಂದ್ರೆ, ಉತ್ತರ ಕೊರಿಯಾ ಸುಮಾರು 7,000 ಕಂಟೈನರ್ಗಳಷ್ಟು ಶಸ್ತ್ರಾಸ್ತ್ರಗಳನ್ನು ರಷ್ಯಾಗೆ ಪೂರೈಕೆ ಮಾಡಿದೆ ಅಂತ ಹೇಳಿ ದಕ್ಷಿಣ ಕೊರಿಯಾ ಆರೋಪ ಮಾಡ್ತಾ ಇದೆ. ಉತ್ತರ ಕೊರಿಯಾ 7,000 ಕಂಟೈನರ್ಗಳಷ್ಟು ಒಂದು ಶಸ್ತ್ರಾಸ್ತ್ರಗಳನ್ನು ಪೂರೈಕೆ ಮಾಡಿದೆ ಅಂತ ಹೇಳಿ, ಯಾರಿಗೆ, ರಷ್ಯಾಗೆ ಪೂರೈಕೆ ಮಾಡಿದೆ ಅಂತ ಹೇಳಿ ಆರೋಪವನ್ನು ಮಾಡ್ತಾ ಇದೆ. ಸೊ ಎಲ್ಲಾ ಪಾಯಿಂಟ್ಗಳನ್ನು ನಾವು ಆಲ್ರೆಡಿ ಪ್ರೀವಿಯಸ್ ಕ್ಲಾಸಸ್ಸಲ್ಲಿ ಬಹಳ ಡೀಟೇಲ್ ಆಗಿ ಕವರ್ ಮಾಡಿರ್ತೀವಿ. ಸೊ ನೀವು ಆ ಕ್ಲಾಸನ್ನು ಎವ್ರಿಡೇ ಅಪ್ಡೇಟ್ ಮಾಡ್ಕೋತಾ ಇದ್ದಲ್ಲೇ ಆದಲ್ಲಿ ಸೊ ಅದು ನಿಮಗೆ ಪರ್ಫೆಕ್ಷನ್ ಇರುತ್ತೆ. ಮುಂದಿನ ಪ್ರಶ್ನೆ, ಭಾರತದ ಮೊದಲ ಸಿಎನ್ಜಿ ಬೈಕ್ ಅನ್ನು ಯಾವ ಕಂಪನಿ ತಯಾರಿಸುತ್ತಿದೆ ಅಂತ ಪ್ರಶ್ನೆ. ಆಯ್ಕೆಗಳು ಬಜಾಜ್, ಹೋಂಡಾ, ಟಿವಿಎಸ್, ಓಲಾ. ಸರಿಯಾದ ಉತ್ತರ ಆಯ್ಕೆ ಒಂದಾಗುತ್ತೆ. ಬಜಾಜ್ ಕಂಪನಿ ಏನಿದೆ, ಭಾರತದ ಮೊದಲ ಸಿಎನ್ಜಿ ಸೊ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಸಿಎನ್ಜಿ ಅನ್ನ ಸೊ ತಯಾರು ಮಾಡ್ತಾ ಇದೆ. ಸಿಎನ್ಜಿ ಒಂದು ಬೈಕ್ ಅನ್ನ ತಯಾರು ಮಾಡ್ತಾ ಇದೆ. ಸೊ ಸಿಎನ್ಜಿ ಬೈಕ್ ಏನಿದೆ, ಇದೇ ಮೊದಲ ಬಾರಿಗೆ ಭಾರತದಲ್ಲಿ ಬಿಡುಗಡೆ ಆಗ್ತಾ ಇದೆ. ಸೊ ಇದನ್ನ ಯಾರು ತಯಾರು ಮಾಡ್ತಾ ಇದಾರೆ, ಬಜಾಜ್ ಕಂಪನಿ ತಯಾರು ಮಾಡ್ತಾ ಇದೆ. ಇಲ್ಲಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂತಂದ್ರೆ, ಸಿಎನ್ಜಿಯಲ್ಲಿ ಯಾವ ಕಂಟೆಂಟ್ ಇರುತ್ತೆ ಅಂತ ಕೇಳ್ತಾರೆ. ಸೊ ಅದು ಸೈನ್ಸ್ ಸೆಕ್ಷನ್ ಅಲ್ಲಿ ಕೇಳ್ತಾರೆ. ಸಿಎನ್ಜಿಯಲ್ಲಿ 80-90% (82-90%) ಮೀಥೇನ್ ಇರುತ್ತೆ. ಬಹಳ ಇಂಪಾರ್ಟೆಂಟ್. ಸೊ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಸಿಎನ್ಜಿಯಲ್ಲಿ 82-90% ಮಿಥೇನ್ ಇರುತ್ತೆ. ಮುಂದಿನ ಪ್ರಶ್ನೆ, ಶಹರ್ಯಾರ್ ಖಾನ್ ಇತ್ತೀಚೆಗೆ ನಿಧನ ಹೊಂದಿದ್ದು ಇವರು ಯಾವ ದೇಶದ ಕ್ರಿಕೆಟ್ ಸಂಸ್ಥೆಗೆ ಸಂಬಂಧಿಸಿದ್ದಾರೆ ಅಂತ ಪ್ರಶ್ನೆ. ಆಯ್ಕೆಗಳು ಭಾರತ, ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಬಾಂಗ್ಲಾದೇಶ್. ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ. ಸೊ ಪಾಕಿಸ್ತಾನ್ ಕ್ರಿಕೆಟ್ ಮಂಡಳಿಯ ಮಾಜಿ ಅಧ್ಯಕ್ಷರಾಗ್ತಾರೆ ಶಹರ್ಯಾರ್ ಖಾನ್. ಅವರು ರೀಸೆಂಟ್ ಆಗಿ ನಿಧನವನ್ನ ಹೊಂದಿದ್ದಾರೆ. ಪಾಕಿಸ್ತಾನ್ ಇನ್ನೊಂದು ಕಾರಣಕ್ಕಾಗಿ ಸುದ್ದಿಯಲ್ಲಿದೆ. ಪಾಕಿಸ್ತಾನ್ ರೀಸೆಂಟ್ ಆಗಿ ಅಫ್ಘಾನಿಸ್ತಾನ್ ಮೇಲೆ ಏರ್ ಸ್ಟ್ರೈಕ್ ಮಾಡುತ್ತೆ, ಅಟ್ಯಾಕ್ ಅನ್ನ ಮಾಡುತ್ತೆ. ಸೊ ಯಾಕೆ ಅಟ್ಯಾಕ್ ಮಾಡಿದೆ, ಅಫ್ಘಾನಿಸ್ತಾನ್ ಕೂಡ ಪಾಕಿಸ್ತಾನದ ಒಂದು ಬಾರ್ಡರ್ ಗಳಲ್ಲಿ ಅಟ್ಯಾಕ್ ಮಾಡಿದ್ದಕ್ಕೆ ಅದೊಂದು ರೀ ಅಟ್ಯಾಕ್ ಮಾಡುತ್ತೆ. ಬಟ್ ಇಲ್ಲಿ ಒಂದು ಗಡಿರೇಖೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಫ್ಘಾನಿಸ್ತಾನ್ ಮತ್ತು ಪಾಕಿಸ್ತಾನ್ ನಡುವೆ ಯಾವ ಗಡಿರೇಖೆ ಇದೆ, ಅದು ಡ್ಯೂರಾಂಡ್ ರೇಖೆ ಅಂತ ಬರುತ್ತೆ, ಡ್ಯೂರಾಂಡ್ ಲೈನ್ ಅಂತ ಬರುತ್ತೆ. ಇದು ಅಫ್ಘಾನಿಸ್ತಾನ್ ಮತ್ತು ಪಾಕಿಸ್ತಾನ್ ನಡುವೆ ಇದೆ. ಅದೇ ರೀತಿ ಭಾರತ ಮತ್ತು ಪಾಕಿಸ್ತಾನ್ ನಡುವೆ ರಾಡ್ ಕ್ಲಿಫ್ ರೇಖೆ ಇದೆ, ರಾಡ್ ಕ್ಲಿಫ್ ರೇಖೆ ಇದೆ. ಭಾರತ ಮತ್ತು ಚೀನಾ ನಡುವೆ ಮ್ಯಾಕ್ ಮೋಹನ್ ರೇಖೆ ಇದೆ, ಮ್ಯಾಕ್ ಮೋಹನ್ ರೇಖೆ, ರಾಡ್ ಕ್ಲಿಫ್ ರೇಖೆ, ಡ್ಯೂರಾಂಡ್ ರೇಖೆ. ಸೊ ಇವುಗಳನ್ನು ತಾವು ನೆನಪಿನಲ್ಲಿ ಇಟ್ಕೋಬೇಕಾಗತ್ತೆ. ಸೊ ಇಷ್ಟು ಇವತ್ತಿನ ಕ್ಲಾಸ್ನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಷನ್ ಆಗಿರುತ್ತೆ. ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ನಾಲೆಡ್ಜ್ ಅನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಹಾಗೆ ನೀವಿನ್ನು ಜಾಯಿನ್ ಟು ಲರ್ನ್ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಬಟನ್ನ ಪಕ್ಕದಲ್ಲೇ ಜಾಯಿನ್ ಬಟನ್ ಅವೈಲೇಬಲ್ ಇದೆ. ಜಾಯಿನ್ ಬಟನ್ನ ಸ್ಪೆಷಾಲಿಟಿ ಏನು ಅಂತಂದರೆ, ಈ ಜಾಯಿನ್ ಬಟನ್ ಮೂಲಕ ನೀವು ಪ್ರತಿ ತಿಂಗಳ ಪ್ರಚಲಿತ ಘಟನೆಗಳ ಒಂದು ಕ್ಲಾಸನ್ನು ಅಟೆಂಡ್ ಆಗ್ಬೋದು. ಯಾವುದೇ ರೀತಿ ಆ್ಯಡ್ಸ್ ಇರೋದಿಲ್ಲ, ಆ್ಯಡ್ಸ್ ಫ್ರೀ ಕ್ಲಾಸಸ್ ಇರುತ್ತೆ. ಕಂಪ್ಲೀಟ್ ತಿಂಗಳ ಒಂದು ಕ್ಲಾಸ್ ಇರುತ್ತೆ. ಎಲ್ಲ ಆ ತಿಂಗಳಲ್ಲಿ ಏನೇನು ಪ್ರಚಲಿತ ಘಟನೆಗಳಾಗುತ್ತೆ ಅದೆಲ್ಲವನ್ನ ಕೂಡ ಒಂದೇ ಕ್ಲಾಸ್ನಲ್ಲಿ ಇರುತ್ತೆ. ಸುಮಾರು 3 ಗಂಟೆ 5 ಗಂಟೆ ಈ ರೀತಿ ಡಿಪೆಂಡ್ಸ್ ಆನ್ ಮಂತ್. ಆ ಮಂತ್ನಲ್ಲಿ ಎಷ್ಟು ಇಂಪಾರ್ಟೆಂಟ್ ಇರುತ್ತೆ ಆ ರೀತಿ ಲೆಂತ್ ವೈಸ್ ಕ್ಲಾಸ್ ಇರುತ್ತೆ, ಮ್ಯಾರಥಾನ್ ಕ್ಲಾಸ್ ಇರುತ್ತೆ. ಯಾವುದೇ ರೀತಿ ಆ್ಯಡ್ಸ್ ಇರೋದಿಲ್ಲ. ಮತ್ತು ಇನ್ನೊಂದು ವಿಶೇಷತೆ ಏನು ಅಂದರೆ, KS ಪ್ರಶ್ನೋತ್ತರ ಚರ್ಚಾ ಮೇಳ ಇರುತ್ತೆ. ಹಳೆಯ KS ಮುಖ್ಯ ಪರೀಕ್ಷೆಯ ಪ್ರಶ್ನೋತ್ತರ ಚರ್ಚಾ ಮೇಳ ಇರುತ್ತೆ. ಈ ಒಂದು ಚರ್ಚಾ ಮೇಳಕ್ಕೆ ನೀವು ಜಾಯಿನ್ ಆದರೆ ಈ ಪ್ರಚಲಿತ ಘಟನೆಗಳ ಚರ್ಚಾ ಮೇಳವನ್ನು ತಾವು ಉಚಿತವಾಗಿ ಪಡ್ಕೋಬಹುದು. ಎರಡನ್ನ ಕೂಡ ತಾವು ತೆಗೆದುಕೊಳ್ಳುವಂತಹ ಅವಶ್ಯಕತೆ ಇರೋದಿಲ್ಲ. ಸೊ KS ಎಕ್ಸಾಮ್ಗೆ ತಾವು ಪ್ರಿಪೇರ್ ಆಗ್ತಾ ಇದ್ರೆ ಈ ಒಂದು ಚರ್ಚಾ ಮೇಳಕ್ಕೆ, ಮುಖ್ಯ ಪರೀಕ್ಷೆಯ ಪ್ರಶ್ನೋತ್ತರ ಚರ್ಚಾ ಮೇಳಕ್ಕೆ ಜಾಯಿನ್ ಆದರೆ ಪ್ರಚಲಿತ ಘಟನೆಗಳ ಚರ್ಚಾ ಮೇಳವನ್ನು ಉಚಿತವಾಗಿ ತಾವು ಪಡ್ಕೋಬಹುದು. ಇನ್ನು ಜಾಯಿಂಟ್ ಲರ್ನ ಅಫಿಷಿಯಲ್ ಆ್ಯಪ್ನಲ್ಲಿ KS ಮುಖ್ಯ ಪರೀಕ್ಷೆ, ಗ್ರಾಮ ಆಡಳಿತಾಧಿಕಾರಿ, PDO ಹಾಗೂ 2024 ಹಾಗೂ 2023 ಪ್ರಚಲಿತ ಘಟನೆಗಳ ನೋಟ್ಸ್, ಟೆಸ್ಟ್ ಕ್ಲಾಸಸ್ಗಳು ಅವೈಲೇಬಲ್ ಇರುತ್ತೆ. ನೀವು ಮನೆಯಲ್ಲೇ ಕುಳಿತೆ ಈ ಎಕ್ಸಾಮ್ಸ್ಗಳಿಗೆ ಪ್ರಿಪೇರ್ ಆಗ್ತಾ ಇದ್ರೆ ಈ ಒಂದು ಬೆನಿಫಿಟ್ ಅನ್ನು ಪಡ್ಕೋಬಹುದು. ಜಾಯಿಂಟ್ ಲರ್ ಆ್ಯಪ್ ಮೂಲಕ ತಾವು ಮನೆಯಲ್ಲಿ ಕುಳಿತು ಈ ಎಕ್ಸಾಮ್ಸ್ಗಳಿಗೆ ಪ್ರಿಪೇರ್ ಆಗ್ಬಹುದು. ಯಾವುದೇ ರೀತಿ ಕೋಚಿಂಗ್ ಹೋಗುವಂತಹ ಅವಶ್ಯಕತೆ ಇಲ್ಲ. ತಾವು 5-6 ಗಂಟೆ ಸೆಲ್ಫ್ ಸ್ಟಡಿ ಮಾಡ್ತಾ ಇದ್ರೆ, ಸುಮಾರು ಒಂದು ಕಾನ್ಸ್ಟೆಂಟ್ ಆಗಿ ಸೆಲ್ಫ್ ಸ್ಟಡಿ ಮಾಡ್ತಾ ಇದ್ರೆ ನಮ್ಮ ಆ್ಯಪ್ ಮೂಲಕ ತಾವು ಮನೆಯಲ್ಲಿ ಕುಳಿತು, ನಮ್ಮ ಯೂಟ್ಯೂಬ್ ಮೂಲಕ ತಾವು ಮನೆಯಲ್ಲಿ ಕುಳಿತು ಪ್ರಿಪರೇಷನ್ ಅನ್ನು ಮಾಡಬಹುದು ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ ಅಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.